ಪ್ರಣಾಮ್ ಸದ್ಗುರು ನಾನು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಗಡಿ ಬಿಡಿಲಿ ಅಡುಗೆ ಮಾಡಿ ಮಕ್ಕಳನ್ನು ರೆಡಿ ಮಾಡಿ ಎಂಟೂವರೆಗೆ ಆಫೀಸ್ ಹೋಗ್ತೀನಿ ಸಂಜೆ ಆರೂವರೆಗೆ ವಾಪಸ್ ಬಂದು ಮಕ್ಕಳಿಗೆ ಸ್ನಾನ ಮಾಡಿಸಿ ನಾನು ಮಾಡಿ ಪ್ರಾರ್ಥನೆ ಊಟ ಹೋಮ್ವರ್ಕ್ ನಿದ್ದೆ ಇಂಥ ಬಿಡುವಿಲ್ದಿರೋ ದಿನಚರಿ ಇಟ್ಕೊಂಡು ಯೋಗ ಯಾವಾಗ ಮಾಡಲಿ ಈಗ ನೀವು ಬೆಳಗ್ಗೆ ಆರು ಗಂಟೆಗೆ ಎದ್ದು ಎಷ್ಟೋ ಹೊತ್ತಲ್ಲಿ ಮಲಗ್ತೀರಾ ದಿನಪೂರ್ತಿ ಬ್ಯುಸಿ ಯೋಗ ಎಲ್ಲಿದೆ ನಿಮಗೆ ತಿನ್ನಕ್ಕೆ ಹರಟೆ ಹೊಡೆಯೋದಕ್ಕೆ ಕೆಲಸ ಮಾಡೋದಕ್ಕೆ ಬೇರೆದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಟೈಮ್ ಇದೆ ಆದರೆ ನಿಮ್ಮ ಕಾಳಜಿ ವಹಿಸೋದಕ್ಕೆ ಟೈಮ್ ಇಲ್ಲ ಅದೇ ನೀವು ಹೇಳ್ತಿರೋದು ಈ ಮನೋಭಾವ ಹೇಗಿದೆ ಅಂದರೆ ಯಾವಾಗಲೂ ನೀವು ಹುತಾತ್ಮರ ಥರ ವರ್ತಿಸ್ತಿರ್ತೀರಾ ನನ್ನ ಹತ್ರ ನನಗೋಸ್ಕರ ಟೈಮ್ ಇಲ್ಲ ನನ್ನನ್ನು ಸಂಪೂರ್ಣವಾಗಿ ಬೇರೆಯವರಿಗೆ ಅರ್ಪಿಸ್ಕೊಂಡಿದ್ದೀನಿ ನೀವು ಕೊಡ್ತಾ ಇರೋದಾದರೂ ಏನು ನಿಮ್ಮ ಕೋಪ ತಾಪ ಕಿರಿಕಿರಿ ಆತಂಕ ಅದನ್ನು ಮಕ್ಕಳಿಗೆ ವರ್ಗಾಯಿಸ್ತಿದ್ದೀರಾ ಅಲ್ವಾ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ನಿಜವಾಗಲೂ ಕಾಳಜಿ ಇದ್ದರೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ನಿಜವಾಗಲೂ ಕಾಳಜಿ ಇದ್ದರೆ ಅವರ ಬೆಳವಣಿಗೆಗೆ ಆನಂದ ಮತ್ತು ಪ್ರೀತಿ ತುಂಬಿದ ವಾತಾವರಣವನ್ನು ಸೃಷ್ಟಿಸೋದು ಅತ್ಯಂತ ಮುಖ್ಯ ಅವರಿಗೆ ನೀವು ಕೊಡಿಸೋ ಹೊಳೆಯೋ ಶೂಗಳು ಒಳ್ಳೊಳ್ಳೆ ಬಟ್ಟೆಗಳು ವಿಡಿಯೋ ಗೇಮ್ಸ್ ಅಥವಾ ಇನ್ನೇನೇನೋ ಕೊಡಿಸೋದು ಮುಖ್ಯ ಅಲ್ಲ ಅವರ ಸುತ್ತ ನೀವು ಪ್ರತಿದಿನ ಕ್ಷಣ ಕ್ಷಣನೂ ಆನಂದ ಮತ್ತು ಪ್ರೀತಿ ತುಂಬಿದ ವಾತಾವರಣ ಸೃಷ್ಟಿಸೋದು ನೀವು ಕೊಡಿಸ್ತಿರೋ ಈ ಎಲ್ಲ ಬೇಡದಿರೋ ವಸ್ತುಗಳಿಗಿಂತ ಮುಖ್ಯ ಹೌದು ತಾನೆ ಹೌದಲ್ವ ಹೌದೋ ಅಲ್ವೋ ನಿಮ್ಮ ಜೀವನದಲ್ಲಿ ಏನು ಮುಖ್ಯ ನಿಮ್ಮ ಕೆಲಸ ಮಕ್ಕಳು ಬೇರೆ ಎಲ್ಲ ಮ್ಯಾನೇಜ್ ಮಾಡೋದು ಸಾಧ್ಯ ಆದ್ರೆ ಮಾಡಿ ನಿಮ್ ಕೈಲಿ ಆಗಲ್ಲ ಅಂದ್ರೆ ಏನ್ ಅದನ್ನು ಮಾಡಿ ಎಲ್ರಿಗೂ ಅಷ್ಟೇ ತಾನೇ ಮಾಡಕ್ಕಾಗೋದು ಜಗತ್ನಲ್ಲಿ ಇರೋದನೆಲ್ಲ ಮಾಡ್ತೀನಿ ಅಂದ್ರೆ ನಿಮ್ಗೆ ಖಂಡಿತ ಹುಚ್ಚಿಡಿಯುತ್ತೆ ನಿಮ್ ಕೈಲಿ ಎಷ್ಟು ಸಾಧ್ಯ ಅಂತ ವ್ಯಕ್ತಿಗತವಾಗಿ ನಿರ್ಧರಿಸಬೇಕು ಯಾರಿಗೋ ಬೆಳಗ್ಗೆ ಆರು ಗಂಟೆಗೆದ್ದು ಇದನ್ನೆಲ್ಲ ಸಂತೋಷದಿಂದ ಮಾಡಕ್ಕಾಗಬಹುದು ಇನ್ಯಾರಿಗೂ ಆಗದೆ ಇರಬಹುದು ಅದರ ಪ್ರಕಾರ ಜೀವನವನ್ನ ಸರಿ ಹೊಂದಿಸ್ಕೊಳ್ಬೇಕು ಅಲ್ವಾ ಈಗ ನೀವು ಇದನ್ನೆಲ್ಲ ಮಾಡ್ತಿರೋದು ನಿಮ್ಗಿಷ್ಟ ಅಂತಲ್ಲ ನೀವು ಬೇರೆಯವ್ರ ಥರ ಇರೋದಕ್ಕೆ ಪ್ರಯತ್ನಿಸ್ತಿದ್ದೀರಾ ಅದೇ ನಿಮ್ಮ ಸಮಸ್ಯೆ ನಿಮಗೆ ಬೇರೆಯವ್ರ ಹತ್ರ ಇರೋದು ಬೇಕು ನಿಜವಾಗ್ಲೂ ನಿಮ್ಗೆ ಅದು ಬೇಕಾ ಬೇಡವಾ ಅಂತ ನಿಮಗೆ ಗೊತ್ತಿಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಏನ್ ಪಡ್ಕೊಂಡಿದ್ದೀರೋ ನಿಮ್ಮ ಮಕ್ಕಳು ನಿಮ್ ಗಂಡ ನಿಮ್ಮ ಹೆಂಡತಿ ಅಥವಾ ಇನ್ನೇನೋ ಅವುಗಳಿಂದ ನೀವು ಸಂತೋಷವಾಗಿಲ್ಲ ಹಾಗಿದ್ಮೇಲೆ ಇದೆಲ್ಲ ಯಾಕೆ ಬೇಕು ಇದನ್ನೆಲ್ಲ ನೀವು ಮಾಡಿಕೊಂಡಿದ್ದು ಇವು ನಿಮ್ಮ ಸಂತೋಷದ ಮೂಲ ಅಂದ್ಕೊಂಡು ಅಲ್ವಾ ಆದರೆ ಈಗ ಇವು ನಿಮ್ಮ ಆತಂಕ ಮತ್ತು ದುಃಖದ ಮೂಲವಾಗಿದೆ ಅಂದಮೇಲೆ ನೀವು ನಿಮ್ಮ ಜೀವನದ ಮೂಲ ವಿಷಯಗಳನ್ನು ಮತ್ತೊಮ್ಮೆ ಅವಲೋಕಿಸಬೇಕು ಅಲ್ವಾ ಓದು ಮುಗಿಸಿ ಕೆಲಸಕ್ಕೆ ಸೇರ್ಕೊಂಡು ಮದುವೆ ಮಕ್ಕಳನ್ನು ಮಾಡಿಕೊಂಡ್ರಿ ಇವೆಲ್ಲ ಯಾಕೆ ಯಾಕಂದರೆ ಇದು ನಿಮ್ಮ ಸಂತೋಷ ಮತ್ತು ಒಳಿತಿನ ಮೂಲ ಆಗತ್ತೆ ಅಂದ್ಕೊಂಡ್ರಿ ಹೌದು ತಾನೆ ಆದರೆ ಇವಾಗಿದು ನಿಮ್ಮ ಜೀವನೇ ತೆಗೀತಿದೆ ಅದು ಹಾಗಿದ್ರೆ ಅದರ ಬಗ್ಗೆ ನೀವು ವಿಚಾರ ಮಾಡಿ ಬಹುಶಃ ಅದನ್ನು ನಿಭಾಯಿಸೋಕೆ ನೀವು ಅಸಮರ್ಥರಾಗಿದ್ದರೆ ಅದರ ಗಾತ್ರ ಕಡಿಮೆ ಮಾಡ್ಕೋಬೇಕೇನೋ ನಿಮ್ಮ ಸಾಮರ್ಥ್ಯನ ಹೆಚ್ಚಿಸ್ಕೊಳ್ಳೋದು ಸಾಧ್ಯ ಅಂದರೆ ನೀವು ಅದನ್ನು ಮಾಡಬೇಕು ನೀವೀಗ ಪ್ರತಿದಿನ ಮೂವತ್ತು ನಿಮಿಷ ಯೋಗಕ್ಕಾಗಿ ವಿನಿಯೋಗಿಸಿದ್ರಿ ಅಂದ್ಕೊಳ್ಳೋಣ ಅದರಿಂದಾಗೋ ಲಾಭಾನ ನೀವೇ ನೋಡ್ತೀರಾ ಸಮಯದ ವಿಷಯದಲ್ಲೂ ಮೊದಲನೇದಾಗಿ ನಿಮ್ಮ ನಿದ್ರೆಯ ಪ್ರಮಾಣ ಕಡಿಮೆ ಆಗತ್ತೆ ನೀವೀಗ ದಿನಕ್ಕೆ ಎಂಟು ಗಂಟೆ ಮಲಗ್ತಿದ್ದೀರಾ ಅಂದರೆ ಜೀವನದ ಮೂರನೇ ಒಂದು ಭಾಗ ನಿದ್ರೆಯಲ್ಲಿ ಕಳೀತಿದ್ದೀರಾ ನಿಮ್ಮ ಶರೀರ ಮತ್ತು ಮನಸ್ಸು ಹೆಚ್ಚು ಚೈತನ್ಯಪೂರ್ಣವಾಗಿದ್ರೆ ನಿಮ್ಮ ನಿದ್ರೆಯ ಪ್ರಮಾಣ ಸಹಜವಾಗಿ ಕಡಿಮೆ ಆಗತ್ತೆ ಅಂದರೆ ನೀವು ದಿನಕ್ಕೆ ಮೂರ್ನಾಲ್ಕು ಗಂಟೆಗಳ ಎಚ್ಚರದ ಸಮಯ ಪಡ್ಕೊಂಡ್ರೆ ಅದೊಂದು ದೊಡ್ಡ ಸಂಗತಿ ಅಲ್ವಾ ಅದಲ್ಲದೆ ನಿಮ್ಮ ಶರೀರ ಮತ್ತು ಮನಸ್ಸು ಹೆಚ್ಚು ವ್ಯವಸ್ಥಿತವಾಗಿದ್ರೆ ನೀವೇ ನೋಡ್ತೀರಾ ನಾನು ನೋಡಿರೋ ಹಾಗೆ ಯೋಗದ ಸರಳ ಅಭ್ಯಾಸಗಳಿಂದ ಆರರಿಂದ ಎಂಟು ವಾರಗಳಲ್ಲಿ ಬಹಳಷ್ಟು ಮಂದಿಗೆ ಅವರ ಕಾರ್ಯಕ್ಷಮತೆ ಹೇಗಾಗುತ್ತೆ ಅಂದರೆ ಅವರು ಎಂಟು ಗಂಟೆಗಳಲ್ಲಿ ಮಾಡ್ತಿದ್ದ ಕೆಲಸನ ಸಲೀಸಾಗಿ ಮೂರ್ನಾಲ್ಕು ಗಂಟೆಯಲ್ಲಿ ಮಾಡ್ತಾರೆ ಯಾಕಂದರೆ ನಿಮ್ಮನ್ನು ನೀವು ದಿನಪೂರ್ತಿ ಗಮನಿಸಿದರೆ ಒಂದು ವೇಳೆ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಾವು ನಿಮ್ಮ ಇಡೀ ದಿನದ ವಿಡಿಯೋ ತಗೊಂಡ್ರೆ ಆವಾಗ ನೀವು ನೋಡ್ತೀರಾ ಎಷ್ಟು ಅನಗತ್ಯ ಚಲನವಲನ ಮಾತುಗಳು ಚಟುವಟಿಕೆಗಳು ನಿಮ್ಮ ಜೀವನದಲ್ಲಿ ನಡೀತಿದೆ ಅಂತ ಒಂದಿನ ಮಾಡಬೇಕು ಇದನ್ನ ನೀವು ವಿಡಿಯೋಗ್ರಾಫರ್ ಒಬ್ಬರನ್ನ ಕರ್ಕೊಂಡು ಬಂದು ನಿಮಗೆ ಗೊತ್ತಾಗದಿರೋ ರೀತಿಲಿ ನಿಮ್ಮನ್ನ ಶೂಟ್ ಮಾಡೋದಕ್ಕೆ ಹೇಳಿ ಆವಾಗ ನೀವೇ ನೋಡ್ತೀರಾ ದಿನದಲ್ಲಿ ಎಷ್ಟೊಂದು ಅನಗತ್ಯ ವಿಷಯಗಳನ್ನ ಮಾಡ್ತಿದ್ದೀರಾ ಅಂತ ನಿಮ್ಮ ಮನಸ್ಸು ಹೆಚ್ಚು ವ್ಯವಸ್ಥಿತವಾಗಿದ್ರೆ ಈ ಅನಗತ್ಯ ಮಾತುಗಳು ಈ ಅನಗತ್ಯ ಕೆಲಸಗಳು ಅನಗತ್ಯ ವಿಷಯಗಳು ಮಾಯವಾಗ್ತವೆ ಅದೆಲ್ಲ ಹೋಗ್ಬಿಟ್ರೆ ನಿಮ್ಮ ಹತ್ರ ತುಂಬ ಟೈಮ್ ಇರುತ್ತೆ ಜೀವಿಸೋದಕ್ಕೆ ನಿಮ್ಮ ಹತ್ರ ಇಪ್ಪತ್ನಾಲ್ಕು ಗಂಟೆಗಳಿವೆ ಗೊತ್ತಾ ಈಗ ನಾವಿದನ್ನು ಇಪ್ಪತ್ತಾರು ಗಂಟೆ ಮಾಡಬೇಕಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಸಾಕು ಇಪ್ಪತ್ನಾಲ್ಕು ಗಂಟೆಲಿ ನಾವು ತುಂಬ ಮಾಡಬಹುದು ನಾವು ವ್ಯವಸ್ಥಿತ ಮತ್ತು ಏಕಾಗ್ರಚಿತ್ತರಾಗಿದ್ದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಹಳಷ್ಟು ಮಾಡಬಹುದು ನೀವು ಅವ್ಯವಸ್ಥಿತರಾಗಿದ್ದು ಏಕಾಗ್ರತೆ ಇಲ್ಲದಿದ್ರೆ ಟೈಮ್ ಇಲ್ಲ ಅಂತ ಅನ್ಸುತ್ತೆ ನಿಮ್ಮಲ್ಲಿ ಅನೇಕರು ಆಗಿಲ್ಲ ಸುಮ್ಮನೆ ಯೋಚನೆಗಳಿಂದ ತುಂಬಿಕೊಂಡಿದ್ದೀರಾ ಅಲ್ವಾ ಮನಸ್ಸನ್ನು ತುಂಬ ಯೋಚನೆಗಳು ಅಷ್ಟೇ ಈ ಪ್ರಶ್ನೆಯನ್ನ ಕೇಳಿದವರು ದಯವಿಟ್ಟು ದಿನದ ಅರ್ಧ ತಾಸು ಇದಕ್ಕಾಗಿ ವಿನಿಯೋಗಿಸಿ ಹೇಳಿ ಸರಿನಾ ಆಗ ನೀವೇ ನೋಡ್ತೀರಾ ಇದ್ದಕ್ಕಿದ್ದ ಹಾಗೆ ನಿಮ್ಮ ಜೀವನದ ಸ್ವರೂಪನೇ ಬದಲಾಗತ್ತೆ ಸುಮ್ಮನೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ತಾ ಕೂರ್ಬೇಡಿ ಟೈಮ್ ಮಾಡ್ಕೊಂಡು ನೋಡಿ ಅದೊಂದು ದೊಡ್ಡ ವ್ಯತ್ಯಾಸ ಮಾಡತ್ತೆ